ಹೃದಯಾಘಾತದಿಂದಾಗಿ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಇನ್ನಿಲ್ಲವಾಗಿದ್ದಾರೆ. ತಾವು ಎಷ್ಟು ಫೇಮಸ್ ಆಗಿದ್ದರೋ ಅಷ್ಟೇ ವಿವಾದಗಳನ್ನು ಕೂಡ ತಮ್ಮ ಮೈ ಮೇಲೆ ರವಿ ಬೆಳಗೆರೆ ಅವರು ಎಳೆದುಕೊಂಡಿದ್ದರು. ವಿವಾದಗಳೇನೇ ಇದ್ದರೂ ಕೂಡ ರವಿ ಬೆಳಗೆರೆ ಅವರು ಕರ್ನಾಟಕದ ಆಸ್ತಿ, ಅಗಾಧ ದೈತ್ಯ ಪ್ರತಿಭೆ ಎನ್ನಬಹುದು. ಸಣ್ಣ ಕುಟುಂಬದಿಂದ ಬಂದು ಬಡತನದಲ್ಲಿ ಬೆಳೆದು ಇದೀಗ ಎಲ್ಲರೂ ತಿರುಗಿ ನೋಡುವಷ್ಟು ಫೇಮಸ್ ಆಗಿರುವುದಲ್ಲದೆ ಸಿಕ್ಕಾಬಟ್ಟೆ ದುಡ್ಡನ್ನು ಕೂಡ ರವಿ ಬೆಳಗೆರೆ ಅವರು ಮಾಡಿದ್ದಾರೆ. ಹಾಗಾದರೆ ರವಿ ಬೆಳಗೆರೆ ಅವರಿಗೆ ಇಷ್ಟೆಲ್ಲ ಯಶಸ್ಸನ್ನು ಪಡೆಯಲು ಸಾಧ್ಯವಾಗಿದ್ದೇಗೆ? ನಿಜಕ್ಕೂ ಇವರು ಎಲ್ಲ ದುಡ್ಡನ್ನು ಮಾಡಿದ್ದು ಪತ್ರಿಕೋದ್ಯಮದಿಂದಾನ? ಇವರ ಆಸ್ತಿ ಒಟ್ಟು ಎಷ್ಟಿದೆ? ಇದೆಲ್ಲ ಇದೀಗ ಇವರ ಸಾವಿನ ನಂತರ ಬಯಲಾಗಿದ್ದು. ರವಿ ಬೆಳಗೆರೆ ಅವರ ಒಟ್ಟು ಆಸ್ತಿ ಎಷ್ಟು? ಈ ಎಲ್ಲ ಆಸ್ತಿ ಇದೀಗ ಇಬ್ಬರು ಹೆಂಡತಿ ಮತ್ತು ಮಕ್ಕಳಲ್ಲಿ ಯಾರಿಗೆ ಸೇರಲಿದೆ ಗೊತ್ತಾದ್ರೆ ನಿಮಗೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ, ವಿವಾದಗಳೇನೇ ಇದ್ದರೂ ಕೂಡ ರವಿ ಬೆಳಗೆರೆ ಅವರ ಪ್ರತಿಭೆಗೆ ಸಾಟಿ ಯಾರೂ ಇಲ್ಲ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ರವಿ ಬೆಳಗೆರೆ ಅವರು ತಾವೇ ಹೇಳಿಕೊಂಡಿರುವಂತೆ ಹೋಟೆಲ್ನಲ್ಲಿ ಕೆಲಸ, ಹಾಲು ಮಾರುವುದು ಸೇರಿದಂತೆ ಅವರು ಮಾಡದ ಕೆಲಸಗಳಿಲ್ಲ. ಎಲ್ಲ ಕೆಲಸಗಳನ್ನು ಮಾಡಿ ಕೈ ಸುಟ್ಟುಕೊಂಡ ಮೇಲೇನೆ ಅವರು ಪತ್ರಿಕೋದ್ಯಮಕ್ಕೆ ಬಂದಿದ್ದು. ಯಾವುದೇ ವ್ಯಕ್ತಿ ಸುಮ್ಮನೆ ದುಡ್ಡು ಮಾಡಲು ಸಾಧ್ಯವಿಲ್ಲ, ಅದಕ್ಕೆ ಅದರದೇ ಆದ ಕಷ್ಟಗಳಿರುತ್ತದೆ. ಆ ಎಲ್ಲ ಕಷ್ಟಗಳನ್ನು ದಾಟಿ ಬಂದ ಮೇಲೇನೆ ನಿಮಗೆ ಯಶಸ್ಸು ಅನ್ನೋದು ಸಿಗದು. ಹೌದು, ಒಂದು ಸಮಯದಲ್ಲಿ ರವಿ ಬೆಳಗೆರೆ ಅವರು ಐ ಬೆಂಗಳೂರು ವಾರಪತ್ರಿಕೆ, ಓ ಮನಷೆ ಪಾಕ್ಷಿಕ, ಪ್ರತಿದಿನ ಕ್ರೈಮ್ ಡೈರಿಗೆ ವಾಯ್ಸ್ ಓವರ್, ಪ್ರಾರ್ಥನಾ ಶಾಲೆ, ಹೀಗೆ ಬಿಡುವಿಲ್ಲದೆ ಕೆಲಸ ಮಾಡಿದ್ದರಿಂದಲೇ ಇದೀಗ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ. ಜೊತೆಗೆ ಅಷ್ಟೇ ಪ್ರಮಾಣದ ದುಡ್ಡನ್ನು ಕೂಡ ಮಾಡಿಟ್ಟಿದ್ದಾರೆ. ರವಿ ಬೆಳಗೆರೆಯವರಿಗೆ ಲಲಿತಾ ಮತ್ತು ಯಶೋಮತಿ ಎನ್ನುವ ಇಬ್ಬರು ಹೆಂಡತಿಯರಿದ್ದು, ಮೊದಲ ಹೆಂಡತಿಗೆ ಭಾವನಾ ಬೆಳಗೆರೆ, ಚೇತನಾ ಬೆಳಗೆರೆ ಮತ್ತು ಕರುಣಾ ಬೆಳಗೆರೆ ಎಂಬ ಮೂರು ಮಕ್ಕಳಿದ್ದು, ಎರಡನೇ ಹೆಂಡತಿ ಯಶೋಮತಿ ಅವರಿಗೆ ಹಿಮವಂತ್ ಅನ್ನುವ ಒಬ್ಬ ಗಂಡು ಮಗನಿದ್ದಾನೆ. ರವಿ ಬೆಳಗೆರೆಯವರಿಗೆ ಪ್ರಾರ್ಥನಾ ಶಾಲೆ, ಭಾವನಾ ಪ್ರಕಾಶನ, ಐ ಬೆಂಗಳೂರು ಪತ್ರಿಕೆ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು, ಒಂದು ಮೂಲದ ಪ್ರಕಾರ 150-200 ಕೋಟಿ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗುತ್ತಿದೆ. ಆದರೆ ಈಗಾಗಲೇ ರವಿ ಬೆಳಗೆರೆಯವರು ವಿಲ್ಲನ್ನು ಬರೆದಿಟ್ಟಿದ್ದು ಎಲ್ಲ ಆಸ್ತಿಯನ್ನು ತಮ್ಮ ಹೆಂಡತಿ ಮಕ್ಕಳಿಗೆ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಇಬ್ಬರು ಹೆಂಡತಿಯರ ನಡುವೆ ಮುಂದೆ ಜಗಳ ಬರುವ ಸಾಧ್ಯತೆಗಳು ಕಡಿಮೆ. ಒಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಹುಡುಗ ಹೇಗೆಲ್ಲ ಬೆಳೆಯಬಹುದು ಅನ್ನುವುದಕ್ಕೆ ರವಿ ಬೆಳಗೆರೆಯವರು ದೊಡ್ಡ ಉದಾಹರಣೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.